ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆ ನೆನಪಿದೆ ಅನ್ಕೋತೀನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕ್ರಿಕೆಟ್ ನಲ್ಲಿ ಭಾರತಕ್ಕೆ ವಿಶ್ವಕಪ್ ಲಭ್ಯವಾಯಿತು ಮಹೇಂದ್ರ ಸಿಂಗ್ ಧೋನಿ ಭಾರತದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಬಗ್ಗೆ ಆಡಿಕೊಳ್ಳಲಾರದವರೇ ಇಲ್ಲ ಈತ ಅಹಂಕಾರಿ ಈತನಿಗೆ ಎಲ್ಲರನ್ನೂ ಜೊತೆಗೆ ಕರೆದೊಯ್ಯುವಂತ ಅಭ್ಯಾಸ ಇಲ್ಲ ಈತನಿಗೆ ಫೀಲ್ಡಿಂಗ್ ನಲ್ಲಿ ಯಾರನ್ನ ಎಲ್ಲಿ ನಿಲ್ಲಿಸ್ಬೇಕೋ ಗೊತ್ತಿಲ್ಲ ಎಲ್ಲಾ ಬಾಲ್ಗಳಿಗೂ ಸಿಕ್ಸರ್ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಈ ರೀತಿ ತರಹೇವಾರಿ ಆತನ ಬಗ್ಗೆ ಟೀಕೆಗಳನ್ನ ಮಾಡಿದವರು ಇದ್ರು ಅವರ ಸಿಕ್ಸರ್ ಗಳನ್ನ ಕಂಡು ಪ್ರಶಂಸಿಸಿದವರು ಇದ್ರು ಆದರೆ ಮಹೇಂದ್ರ ಸಿಂಗ್ ಧೋನಿ ಯಾವತ್ತೂ ಇದಕ್ಕೆ ಉತ್ತರವನ್ನ ಕೊಡಲಿಲ್ಲ ತನ್ನ ಉತ್ತರ ಏನಿದ್ರು ತನ್ನ ಬ್ಯಾಟಿಂಗ್ ಮೂಲಕ ಕೊಟ್ಟರು ತನ್ನ ಸಿಕ್ಸರ್ನಿಂದಾಗಿ ಭಾರತಕ್ಕೆ ವಿಶ್ವಕಪ್ ಅನ್ನ ತಂದು ಕೊಟ್ಟರು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಮೊನ್ನೆ ನರೇಂದ್ರ ಮೋದಿ ಅವರು ಮಧ್ಯಪ್ರದೇಶದ ಬುಂದೇಲ್ ಬೀನಾದಲ್ಲಿ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ತೈಲ ಶುದ್ಧೀಕರಣದ ಘಟಕದ ಉದ್ಘಾಟನೆಗೆ ಹೋಗಿದ್ರು ನಲವತ್ತೊಂಬತ್ತು ಸಾವಿರ ಕೋಟಿ ಶಂಕುಸ್ಥಾಪನೆ ಮಾಡಿದ್ರು ಮುಂದೆ ಆ ಪ್ರಾಜೆಕ್ಟ್ ಯಶಸ್ವಿಯಾಗಿ ನೆರವೇರುತ್ತೆ ಉದ್ಘಾಟನೆಗೆ ಹೋಗಿದ್ರು ಅಷ್ಟೇ ಅಲ್ಲ ಅಲ್ಲಿ ನಲವತ್ತು ಲಕ್ಷ ಪಕ್ಕಾ ಮನೆಗಳನ್ನ ನಿರ್ಮಿಸಿಕೊಡುವುದಾಗಿ ವಾಗ್ದಾನವನ್ನು ನೀಡಿದ್ರು ಪ್ರತಿ ಮನೆಗೂ ಸಂಡಾಸು ಪ್ರತಿ ಮನೆಗೂ ವಿದ್ಯುತ್ತು ನೀರು ಸರಬರಾಜು ಈ ಎಲ್ಲ ತಮ್ಮ ಕನ್ ಸಂಕಲ್ಪಗಳನ್ನ ಅಲ್ಲಿಯ ಮಧ್ಯಪ್ರದೇಶದ ಜನರಿಗೆ ವಿವರಿಸಿ ಹೇಳಿದರು ಯಾವಾಗ ಈ ರೀತಿ ಅವರು ಅಲ್ಲಿ ಅಭಿವೃದ್ಧಿ ಯೋಜನೆಯನ್ನ ಕೈಗೊಂಡಿದ್ದು ಪ್ರಚಾರಕ್ಕೆ ಬಂತೋ ತಕ್ಷಣ ಜಯರಾಮ್ ರಮೇಶ್ ಅವರು ಸುಮ್ಮನೆ ಕುತ್ಕೊಳ್ಳಿಲ್ಲ ತಕ್ಷಣ ಟ್ವೀಟ್ ಮಾಡ್ತಾರೆ ಯಾವ ಬುಂದೇರ್ ಖಂಡದಲ್ಲಿ ನೀವು ನಿಂತು ಬಿ ಪಿ ಸಿ ಎಲ್ ಶುದ್ಧೀಕರಣ ಘಟಕ ತೈಲ ಸಂಸ್ಕರಣಾ ಘಟಕದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀರಿ ಅದನ್ನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿಯೇ ನಾವು ಚಾಲನೆ ನೀಡಿದ್ವಿ ಆವಾಗಲೇ ಅದಕ್ಕೆ ಅಷ್ಟೇ ಅಲ್ಲ ಅದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನರಸಿಂಹರಾವ್ ಸರ್ಕಾರದಲ್ಲಿ ಶುರುವಾಗಿದ್ದು ಎರಡು ಸಾವಿರದ ನೀವು ಯಾವ ಬಿ ಪಿ ಸಿ ಎಲ್ ಘಟಕದಲ್ಲಿ ನಿಂತು ಮಾತನಾಡ್ತಾ ಇದ್ರಿ ಅದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿಯೇ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ಅದಾದ ಮೇಲೆ ನಮ್ಮ ರಾಹುಲ್ ಗಾಂಧಿ ಅವರ ಅಣತಿಯ ಮೇರೆಗೆ ಮನ್ಮೋಹನ್ ಸಿಂಗ್ ಅವರು ಏಳು ಸಾವಿರದ ಎರಡ್ನೂರು ಕೋಟಿ ರೂಪಾಯಿಯ ಪ್ರಯೋಜನೆಯನ್ನ ಅಭಿವೃದ್ಧಿ ಪ್ಯಾಕೇಜ್ ಅನ್ನ ಮುಂದೆಡ್ಕಂಡ್ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದ್ರು ನಾವು ಕೂಡ ಅಭಿವೃದ್ಧಿ ಮಾಡಿದ್ದೀವಿ ಅನ್ನುವಂತ ಮಾತನ್ನ ಜಯರಾಮ್ ರಮೇಶ್ ಹೇಳ್ತಾರೆ ಪ್ರತಿ ಬಾರಿ ಇವರು ಅವರು ಸೂತ್ರದ ಬೊಂಬೆ ಸೂತ್ರದ ಬೊಂಬೆ ಅಂತ ನಮ್ಮ ಮನಮೋಹನ್ ಸಿಂಗ್ ಅವ್ರನ್ನ ಎಷ್ಟು ಬಾರಿ ಹೇಳ್ತಾರೋ ನನಗಂತೂ ಗೊತ್ತಾಗುವುದಿಲ್ಲ ರಾಹುಲ್ ಗಾಂಧಿ ಹೇಳಿದ್ರಂತೆ ಅದಕ್ಕೆ ಬುಂದೇಲ್ ಗಂಡ್ ಪ್ಯಾಕೇಜ್ ಅನ್ನ ಮನ್ಮೋಹನ್ ಸಿಂಗ್ ಅವ್ರು ಅನೌನ್ಸ್ ಮಾಡಿದ್ರಂತೆ ಎಷ್ಟು ದುಡ್ಡಿಂದು ಏಳು ಸಾವಿರದ ಎರಡ್ನೂರು ಕೋಟಿ ರೂಪಾಯಿ ಇವರೇನು ಬಿ ಪಿ ಸಿ ಎಲ್ ಅಲ್ಲಿ ತೈಲ ಸಂಸ್ಕರಣಾ ಘಟಕ ಇದೆಯಲ್ಲ ಅದನ್ನ ಮಾಡ್ಲಿಕ್ಕೆ ಇವ್ರು ತೆಗೆದುಕೊಂಡು ಸರ್ಮ ಸಮಯ ಎಷ್ಟು ಹದಿಮೂರು ವರ್ಷಗಳ ಕಾಲ ಅಂದರೆ ಇವರ ಯೋಜನೆಗಳು ಹೇಗೆ ಆಮೆಗತಿಯಲ್ಲಿದ್ದಾವೆ ಅಂತ ತಮ್ಮ ಟ್ವೀಟ್ನಲ್ಲಿ ತಾವೇ ಇವರು ಬರ್ಕೋತಾರೆ ಅಂದ್ರೆ ಈ ಕಡೆ ನರೇಂದ್ರ ಮೋದಿ ಅವರು ತಮ್ಮ ಕೆಲಸವನ್ನು ತಾವು ಮಾಡ್ತಾನೆ ಇರ್ತಾರೆ ಯಾರಿಗೂ ಹೇಳಲಾರದೆ ಆದರೆ ಜಯರಾಮ್ ರಮೇಶ್ ನಂತವ್ರು ಯಾವ ಕೆಲಸವನ್ನ ಮಾಡಿದ ತಕ್ಷಣವು ನಂದೆಲ್ಲಿ ಇಡ್ಲಿ ನಂದೆಲ್ಲಿ ಇಡ್ಲಿ ಅಂತ ಒಗ್ಗರಣೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದ್ಭುತವಾದಂತಹ ಭಾಷಣವನ್ನ ಮಧ್ಯಪ್ರದೇಶದ ಬೀನಾದಲ್ಲಿ ಮುಂದೆ ಛತ್ತೀಸ್ಗಢದ ರಾಯಗಢದಲ್ಲಿ ನರೇಂದ್ರ ಮೋದಿ ಮಾತಾಡ್ತಾರೆ ಯಾವ ಭಾಷಣವನ್ನ ನಾವು ನರೇಂದ್ರ ಮೋದಿ ಅವರಿಂದ ನಿರೀಕ್ಷೆ ಮಾಡಿದೋ ಆ ಭಾಷಣವನ್ನ ಕೇಳಲಿಕ್ಕೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ರೋಮಾಂಚನಾಗುವಂತಹ ಭಾಷಣ ಮೊಟ್ಟ ಮೊದಲ ಬಾರಿಗೆ ವಿಪಕ್ಷಗಳ ಒಕ್ಕೂಟದ ಸಂಪೂರ್ಣವಾದಂತ ಎಳೆ ಎಳೆಯನ್ನ ಬಿಚ್ಚಿಟ್ಟಂತ ನರೇಂದ್ರ ಮೋದಿಯವರು ಇವರು ಸನಾತನ ಭಾರತವನ್ನ ಪತನಗೊಳಿಸಲಿಕ್ಕಾಗಿ ಸಂಚು ಮಾಡ್ತಾ ಇದ್ದಾರೆ ಈ ವಿಪಕ್ಷಗಳ ಒಕ್ಕೂಟ ಇದೆಯಲ್ಲ ಇದು ಸನಾತನ ಸಂಸ್ಕೃತಿ ನಮ್ಮ ಪುರಾತನ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿ ಹೊಂಚಾಕ್ತಾ ಇದ್ದಾರೆ ಒಂದು ಸಾವಿರ ವರ್ಷಗಳ ಕಾಲ ಮತ್ತೆ ನಮ್ಮ ಸನಾತನ ವೈಭವ ಎಲ್ಲಿಯೂ ಮೆರೆಯಲಾರದ ಹಾಗೆ ಮಾಡಲಿಕ್ಕೆ ಹಿಡನ್ ಅಜೆಂಡಾ ಮಾಡಿದ್ದಾರೆ ಇದೊಂದು ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಅಲಯನ್ಸ್ ಅಲ್ಲ ಇದು ಇದು ಇಂಡಿ ಅಲಯನ್ಸ್ ಅಲ್ಲ ಇದು ಇದು ಘಮಂಡಿ ಅಲಯನ್ಸ್ ಇದು ಘಮಂಡಿ ಅಂತಂದ್ರೆ ಅಹಂಕಾರ ಇದು ಅಹಂಕಾರದ ಅಲಯನ್ಸ್ ಇಲ್ಲಿರೋರೆಲ್ಲರೂ ಸ್ವಹಿತಾಸಕ್ತಿಯನ್ನು ಇಟ್ಕೊಂಡಿರೋರು ಇಲ್ಲಿರೋರೆಲ್ಲರೂ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಾರೆ ಇಲ್ಲಿರೋರೆಲ್ಲರೂ ಯಾರು ಭಾರತದ ರಾಷ್ಟ್ರೀಯತೆಯನ್ನಾಗಲಿ ಇಲ್ಲಿಯ ಹಿಂದೂಗಳ ಸಂಸ್ಕೃತಿಯನ್ನಾಗಲಿ ಉಳಿಸಿ ಬೆಳೆಸಿ ಪುನರುಜ್ಜೀವನಗೊಳಿಸಲಿಕ್ಕಾಗಿ ಸಂಕಲ್ಪ ಮಾಡಿದವರಲ್ಲ ಇವರೆಲ್ಲರ ಉದ್ದೇಶ ಯಾವ ಭಾರತದಲ್ಲಿ ಇವತ್ತು ಸನಾತನ ಸಂಸ್ಕೃತಿ ವೈಭವವನ್ನ ಮೆರಿತಾ ಇದೆಯೋ ಅದನ್ನು ಹೇಗಾದ್ರೂ ಮಾಡಿ ನಾಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರಂತರವಾಗಿ ತಮ್ಮ ಈ ಕುತಂತ್ರದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಭಾರತದ ಹೆಸರಾಂತ ನಮ್ಮ ಮಹಾರಾಣಿಯರ ಬಗ್ಗೆ ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತಾರೆ ಮೊದ್ಲು ಹೇಳ್ತಾರೆ ಅಹಲ್ಯಾಬಾಯಿ ಹೋಳ್ಕರ್ ಹೇಳ್ತಾರೆ ಅವತ್ತಿನ ಕಾಲದಲ್ಲಿಯೇ ಮಹಿಳಾ ಸಬಲೀಕರಣದ ಬಗ್ಗೆ ಆಲೋಚನೆ ಮಾಡಿದವರು ಅಹಲ್ಯಾಬಾಯಿ ಹೋಳ್ಕರ್ ಅವರು ಅನ್ನುವಂತ ಮಾತನ್ನು ಹೇಳ್ತಾರೆ ಮಧ್ಯಪ್ರದೇಶದ ಝಾನ್ಸಿ ಲಕ್ಷ್ಮೀಬಾಯಿಯ ಹೋರಾಟವನ್ನು ಹೇಳ್ತಾರೆ ಯಾವ ಬ್ರಿಟಿಷರ್ ವಿರುದ್ಧ ರಾಷ್ಟ್ರಹಿತದ ಚಿಂತನೆಯಿಂದ ಝಾನ್ಸಿಬಾಯಿ ಅವರು ಹೋರಾಟ ಮಾಡಿದ್ರು ಅಂತ ಝಾನ್ಸಿಬಾಯಿ ಲಕ್ಷ್ಮೀಬಾಯಿ ಅವ್ರನ್ನ ಸ್ಮ ಸ್ಮರಿಸ್ತಾರೆ ಅದಾದ್ಮೇಲೆ ಯಾವ ನಮ್ಮ ಬಾಳಗಂಗಾಧರ ಟಿಲಕ್ ಅವರು ಶುರು ಮಾಡಿದಂತ ಹಿಂದೂ ಪರಂಪರೆಯನ್ನ ಸಾಂಸ್ಕೃತಿಕವಾಗಿ ಮರೆಸುವಂತ ಗಣೇಶನ ಹಬ್ಬ ಮಾಡುವ ಮೂಲಕ ಹಿಂದೂಗಳ ಒಗ್ಗಟ್ಟಾಗುವಂತ ಪ್ರಯತ್ನ ಮಾಡಿದ್ರು ಅದನ್ನ ಸ್ಮರಿಸ್ತಾರೆ ಈ ದೇಶದಲ್ಲಿ ಆಗಿ ಹೋಗಿರುವಂತ ಮಹಾಮಹಿಮರೆಲ್ಲರೂ ಸಂಸ್ಕೃತಿಯನ್ನ ಎತ್ತಿ ಹಿಡಿದರು ಸನಾತನ ನಮ್ಮ ಪರಂಪರೆ ಏನಿದೆ ಅದನ್ನ ಎತ್ತಿ ಹಿಡಿದವರು ಅದನ್ನು ಉಳಿಸಿದವರು ಅದನ್ನು ಬೆಳೆಸಿದವರು ಆದರೆ ಈಗ ಬರ್ತಾ ಇದ್ದಾರಲ್ಲ ಈ ಘಟಬಂಧನ್ ಘಮಂಡಿಯ ಘಟಬಂಧನ್ ಏನಿದೆ ಇದರ ಉದ್ದೇಶವೇ ನಮ್ಮ ಸನಾತನ ಸಂಸ್ಕೃತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಇದೆ ಅದಕ್ಕಾಗಿ ಇವರು ಒಬ್ಬೊಬ್ಬರಾಗಿ ಒಂದೊಂದು ಕಡೆ ಹಿಡನ್ ಅಜೆಂಡಾ ಮಾಡಿಕೊಂಡು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಹಿಂದೂಗಳನ್ನ ವಿಭಜಿಸುವ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಧ್ಯೆಯೇ ಒಡಕನ್ನ ತಂದು ಹಿಂದೂಗಳೇ ಒಗ್ಗಟ್ಟಾಗಿಲ್ಲಾರ್ದ ಹಾಗೆ ಕುತಂತ್ರವನ್ನ ಮಾಡ್ತಾ ಇದ್ರೆ ಈ ದೇಶದ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಯಾವಾಗಲೂ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದನ್ನ ಕೇಳಿದ್ದೇನೆ ಸಬ್ ಕೆ ಸಾತ್ ಸಬ್ ಕ ವಿಕಾಸ್ ಅನ್ನೋದನ್ನ ಕೇಳಿದ್ದೇನೆ ಆದರೆ ಧರ್ಮದ ವಿರುದ್ಧ ಹಿಂದುತ್ವದ ಬಗ್ಗೆ ಭಾರತದ ಪರಂಪರೆಯ ಬಗ್ಗೆ ಮಾತನಾಡಿದ್ದು ತೀರ ಅಪರೂಪ ಅವ್ರು ಯಾವಾಗಲೂ ತಮ್ಮ ಕ್ರಿಯೆಗಳು ಅವರ ಚರ್ಯಗಳು ಯಾವಾಗ್ಲೂ ಅಭಿವೃದ್ಧಿ ಅವೃದ್ಧಿಯನ್ನು ಪರೋಕ್ಷವಾಗಿ ಸಾರುವಂತವಾಗಿರ್ತವೆ ಈ ಬಾರಿ ಅವ್ರು ಮಾಡ್ತಾ ಇರೋ ಭಾಷಣ ಈ ಗಮಂಡಿಯಾ ಘಟಬಂಧನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಮುಖ್ಯ ಪ್ರಣಾಳಿಕೆ ಮುಖ್ಯ ಕೇಂದ್ರ ಬಿಂದು ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಆಗಿರುತ್ತೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ